ಶಿವ ಮತ್ತೆ ಗ್ಯಾಂಗ್ ಅನ್ನು ಹಿಡಿಸಿಕೊಡ್ತಾನೆ ಸರ್. ಸರ್, ಕಾಂತಾರ 26 ಡೇಸ್ ಕಂಪ್ಲೀಟ್ ಮಾಡಿದೆ, ಅದ್ರ ಬಗ್ಗೆ ಹೇಳಿ ಸರ್. ಈ ಒಂದು ಸಕ್ಸಸ್ ಬಗ್ಗೆ ಮಾತಾಡಿ ಸರ್. ಸಕ್ಸಸ್ ಯಾವತ್ತು ಮಾತಾಡಬಾರ್ದು, ಅದನ್ನ ಜನ ಕೊಟ್ಟಿದ್ದಾರೆ, ನಾವು ಅನುಭವಿಸ್ಬೇಕಷ್ಟೇ ಅಂತ ಅನ್ಸುತ್ತೆ ನನಗೆ. ಜನ ಪ್ರತಿ ಸಿನಿಮಾಗಳಿಗೂ, ನಮ್ಮ ಫಸ್ಟ್ ಸಿನಿಮಾ ಇಂದಾನು ಏನೋ ಒಂದು ಕತೆನ ಯೋಚನೆ ಮಾಡಿ ಕತೆ ಒಳಗಡೆ ಇವರೆಲ್ಲರೂ ಬದುಕ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಆ ನಂಬಿಕೆನ ನಾವು ಸುಳ್ಳು ಮಾಡಿಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಇವತ್ತಿನ ಸಕ್ಸಸ್ ಕೂಡ ಇದಕ್ಕೆ ರಿಷಬ್ ಶೆಟ್ಟಿ ಮತ್ತು ಅವನ ತಂಡ, ಅಂದ್ರೆ ಅವನ ರೈಟಿಂಗ್ ಟೀಮ್ ಆಸ್ ವೆಲ್ ಆಸ್ ಕ್ಯಾಮ್ರಾಮನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಾವೆಲ್ಲ ಕಲಾವಿದರಾಗಿ ನಮ್ದು ಒಂದು 20% ಆದ್ರೆ ಇನ್ ಮಿಕ್ಕಿದ 30% ಅವನ ಟೆಕ್ನಿಷಿಯನ್ಸ್ ಮತ್ತೆ ಕ್ಲಿಯರ್ಲಿ 50% ಆಫ್ ದ ಎಫರ್ಟ್ ಈಸ್ ಲೈಕ್ ಆಸ್ ಅನ್ ಆಕ್ಟರ್ ಆಸ್ ಅ ಡೈರೆಕ್ಟರ್. ಸೊ ಆ ಕ್ರೆಡಿಟ್ಸ್ ನ ಅವನು ಕೊಡೋಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಸಕ್ಸಸ್ ಮಾಡಿಸಿದ್ದಕ್ಕೆ ನಿಮ್ಮ ಮೂಲಕ ಜನರಿಗೆ ಕೋಟಿ ಕೋಟಿ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡದ ಎಸ್ಪೆಷಲಿ ಕನ್ನಡದ ಜನತೆಗೆ. ಯಾಕಂದ್ರೆ ಈ ಸಿನಿಮಾ ಅಷ್ಟು ಮೆಚ್ಚಿ ಅವರು ಕೊಂಡಿದ್ದಾರೆ ಅಂದ್ರೆ ಇವತ್ತು ದೇಶಾದ್ಯಂತ ಆಗಿರ್ಬೋದು, ಪ್ರಪಂಚದಾದ್ಯಂತ ಆಗಿರ್ಬೋದು, ನಂಬರ್ ಆಫ್ ಆಡಿಯನ್ಸ್ ಕನ್ನಡಕ್ಕೆ ಜಾಸ್ತಿ ಆಗಿದ್ದಾರೆ ಅಂದ್ರೆ ಇಲ್ಲಿನ ಕನ್ನಡಿಗರು ನೋಡಿ ಅದನ್ನ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿದ್ದಕ್ಕೋಸ್ಕರನೇ ಬೇರೆ ಭಾಗದಲ್ಲಿ ಜನ ನೋಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ. ಸಕ್ಸಸ್ ತುಂಬಾ ಖುಷಿ ಕೊಡ್ತಾ ಇದೆ. ಯಾವತ್ತು ನಾವು ಕ್ಯಾರಿ ಓವರ್ ಆಗಲ್ಲ, ಅಂದ್ರೆ ಒಂದು ಸಕ್ಸಸ್ ಇಂದ ಇನ್ನೊಂದು ಸಕ್ಸಸ್ ಗೆ ನಾವು ಕ್ಯಾರಿ ಓವರ್ ಆಗಲ್ಲ. ಮೇ ಬಿ ಅದು ಕಿರಿಕ್ ಪಾರ್ಟಿ ಆಗಿರ್ಬೋದು, ಕಿರಿಕ್ ಪಾರ್ಟಿ ಸಕ್ಸಸ್ ಆದಾಗ್ಲೂ ವೆರಿ ಮೂರನೇ ದಿನಾನೇ ವಿ ಆಲ್ ಡಿಸೈಡೆಡ್ ದಟ್ ಯೆಸ್ ಈ ಸಿನಿಮಾ ಆಯ್ತು, ಮಾಡಿದ್ದಾಯ್ತು, ಇನ್ ಜನರ ಕೈಲಿದೆ, ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ, ಇನ್ನ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು, ಇನ್ನು ಜನ ಮಾತಾಡ್ತಾರೆ, ಸೊ ನಾವು ನಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ಈಗಲೂ ಹಾಗೆ ಆಗತ್ತೆ, ಸರ್ಕಾರಿ ಆದಾಗ್ಲೂ ಅದೇ ಪ್ರೋಸೆಸ್ ಇತ್ತು. ಸೊ ಈಗಲೂ ಅದೇ ಪ್ರೋಸೆಸ್ ಅಲ್ಲಿ ಇರ್ತೀವಿ. ಈ ಸಿನಿಮಾ ಮುಗೀತು, ಸೊ ವಾಟ್ ನೆಕ್ಸ್ಟ್ ಅನ್ನೋದ್ರ ಯೋಚನೆ ಕಡೆಗೆ ಇರ್ತೀವಿ. ಸೊ ಹಂಗಾಗಿ ಸಕ್ಸಸ್ ನ ಎಂಜಾಯ್ ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಮಾಡ್ತಾನೆ ಎಂಜಾಯ್ ಮಾಡ್ತೀವಿ, ಅಂದ್ರೆ ಕೆಲಸನೇ ಎಂಜಾಯ್ಮೆಂಟ್ ನಮ್ಗೆ. ಸೊ ಹಂಗಾಗಿ ಅದರಲ್ಲೇ ಖುಷಿ ಕಾಣ್ತೀವಿ ಅಂತ ಹೇಳ್ಬೋದು. ಎಸ್ ಸರ್, ಎಸ್ ಸರ್, ಖಂಡಿತ. ಅಂಡ್ ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು ಸರ್. ಅಂಡ್ ಏನಂದ್ರೆ, ಆಸ್ ಯೂಶುವಲ್ ನಿಮ್ಮ ಆಕ್ಟಿಂಗ್ ಈ ಒಂದು ಸಿನಿಮಾದಲ್ಲಿಯೂ ಅದ್ಭುತವಾಗಿದೆ. ನಿಮ್ಮ ಒಂದು ಕ್ಯಾರೆಕ್ಟರ್ ಕೂಡ ಒಂದ್ ಸ್ವಲ್ಪ ಜನರಿಗೆ ಮುಟ್ಟುತ್ತೆ, ಅಂದ್ರೆ ವಾವ್, ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಹೀಗೂ ಇರ್ತಾರೆ ಹಾಗೂ ಮಾಡ್ತಾರೆ ಅಂತ ಹೇಳೋ ರೀತಿ ಒಂದಿದೆ. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಗುಡ್ಡಿ ಸುಧಾಕರ್ ಅನ್ನುವಂತ ಪಾತ್ರ ಏನಿದೆ, ಅವನು ಈಸ್ ಎ ಆಪರ್ಚುನಿಟಿಸ್ಟ್. ಅಂದ್ರೆ ಲೋಕಲ್ ಪಂಚಾಯತ್ ಲೆವೆಲ್ನ ಒಬ್ಬ ಪಂಚಾಯತ್ ಮೆಂಬರ್ ಆಗಿನೋ ಅಥವಾ ಅಲ್ಲಿನ ಎಲೆಕ್ಟೆಡ್ ಮೆಂಬರ್ ಆಗಿನೋ ಅವನೊಬ್ಬ ಆಪರ್ಚುನಿಟಿಸ್ಟ್ ಆಗಿರ್ತಾನೆ. ಅವನು ಅಂದ್ರೆ ಎಲ್ಲಾ ಊರ್ನಲ್ಲೂ ಈ ತರದ ಕ್ಯಾರೆಕ್ಟರ್ ಗಳು ಕಾಣಬರುತ್ತೆ, ತುಂಬಾ ಊರುಗಳಲ್ಲಿ ಈ ತರದ ಕ್ಯಾರೆಕ್ಟರ್ ಗಳು ಕಾಣಬರುತ್ತೆ. ಅಂದ್ರೆ ಒಬ್ಬ ಊರಿನ ಮುಖಂಡನ ಜೊತೆ ಚೇಲ ಆಗಿರ್ತಕ್ಕಂಥ ಅನಿವಾರ್ಯ ಕಾರಣಗಳಿಗೆ, ಅಂದ್ರೆ ಫಿನಾನ್ಷಿಯಲ್ ಟರ್ಮ್ಸ್ ಇರ್ಬೋದು ಅಥವಾ ಅವನ ಕೈಯಿಂದ ಕೆಲಸ ಮಾಡಿಸ್ಕೊಳ್ಳೋಂಥದ್ದಕ್ಕಾಗಿರ್ಬೋದು, ಆ ತರದ ರೀಸನ್ ಗಳಿಗೆ ಸುಮಾರಷ್ಟು ಜನ ಅವ್ರ ಜೊತೆ ಶಿಷ್ಯಂದರಾಗಿರ್ತಾರೆ. ಬಟ್ ಎಲ್ಲಾ ಅಂದ್ರೆ ಆ ದಣಿಗಳು ಮಾಡುವಂತ ಎಲ್ಲಾ ಕೆಲಸಗಳು ಕೂಡ ಅವನಿಗೇನು ಇಷ್ಟ ಆಗಿರಲ್ಲ, ಆದ್ರೂ ಜೊತೆಲಿ ಇರಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ. ಸೊ ಆ ತರದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ತೋರಿಸುವಂತ ಪ್ರಯತ್ನ ಅದು ಅಷ್ಟೇ. ರಿಷಬ್ ತುಂಬಾ ಕೇಳಿ ಆ ಕ್ಯಾರೆಕ್ಟರ್ ನಂಗೆ ಎಕ್ಸ್ಪ್ಲೇನ್ ಮಾಡಿದ್ರಿಂದ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕಾಯ್ತು. ಅಂದ್ರೆ ಎವ್ರಿ ಫಿಲ್ಮ್ ಡೈರೆಕ್ಟರ್ ಗೆ ಯಾಕೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ, ನಾನು ಒಬ್ಬ ಡೈರೆಕ್ಟರ್ಸ್ ಆಕ್ಟರ್, ಅವನ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ನನಗೆ ಪಾತ್ರವನ್ನ ನಿರ್ವಹಿಸೋದಕ್ಕಾಗತ್ತೆ. ಅಂಡ್ ಮೇ ಬಿ ಆ ಕಾರಣದಿಂದ ಆ ಪಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಅವನು ಕಾಮಿಕ್ ಆಗೂ ಇರ್ತಾನೆ, ಸೀರಿಯಸ್ ಆಗೂ ಇರ್ತಾನೆ. ಸೊ ಆ ಎರಡು ಶೇಡ್ಗಳನ್ನ ನನ್ನ ಕೈ ಹ್ಯಾಂಡಲ್ ಮಾಡಕ್ಕಾಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಟು ಆ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ರಿಷಬ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಎಸ್ ಸರ್, ದಟ್ಸ್ ಗ್ರೇಟ್. ಅಂಡ್ ಸರ್, ಮತ್ತೊಂದು ವಿಷಯ ಏನಂದ್ರೆ, ಸಾಕಷ್ಟು ಜನ ಹೇಳ್ತಾ ಇದ್ದೇನಂದ್ರೆ ಮೊದ್ಲಿಂದಾನೇ ಈ ಫಿಲಂನ ಪ್ಯಾನ್ ಇಂಡಿಯಾಗಿ ರಿಲೀಸ್ ಮಾಡ್ಬೇಕಿತ್ತು, ಅಂದ್ರೆ ಬೇರೆ ಬೇರೆ ಭಾಷೆನಲ್ಲಿ ರಿಲೀಸ್ ಮಾಡ್ಬೇಕಿತ್ತು ಅಂತ. ಅಂದ್ರೆ ಒಂದು 10 ದಿನಗಳ ನಂತರ ಬೇರೆ ಬೇರೆ ಭಾಷೆನಲ್ಲಿ ಬರ್ತಾ ಹೋಯ್ತು. ಯಾಕೆ ಸರ್ ಅಂದ್ರೆ ಫಸ್ಟ್ ಇಂದಾನೇ ಪ್ಯಾನ್ ಇಂಡಿಯಾ ಮಾಡುವಂತಹ ಒಂದು ಪ್ಲಾನ್ ಮಾಡ್ಲಿಲ್ವಾ? ಅಕಸ್ಮಾತ್ ಇಲ್ಲ, ಫಸ್ಟ್ ನಮ್ಮ ಕರ್ನಾಟಕದ ಜನತೆಗೆ ಏನಿದೆ ಅವರಿಗೂ ತಲುಪ್ಲಿ ಅನ್ನೋ ಒಂದು ನಿರ್ಧಾರವಾಗಿತ್ತ?
ಎಕ್ಸಾಕ್ಟ್ಲಿ. ಯಾಕೆ ಅಂದ್ರೆ ಇದು ತುಂಬಾ ರೂಟೆಡ್ ಕತೆ, ಒಂದು ಜನಪದದ ಕತೆ. ಸೊ ಹಂಗಾಗಿ ಈ ಕತೆಗಳನ್ನ ನಾವು ಹೇಳಬೇಕಾದ್ರೆ ಪ್ಯಾನ್ ಇಂಡಿಯಾ ಹೋದಾಗ ಇದು ಎಷ್ಟು ಮಟ್ಟಿಗೆ ಹೊರಗಿನ ಪ್ರಪಂಚಕ್ಕೆ ಇಷ್ಟ ಆಗುತ್ತೋ ಅರ್ಥ ಆಗುತ್ತೋ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಕಡೆ ಹೋದ್ರು ನಿಮ್ಗೆ ಈ ತರದ ಸಿನಿಮಾಗಳು, ನೇಟಿವಿಟಿ ಇಟ್ಕೊಂಡಿರುವಂತಹ ಸಿನಿಮಾಗಳು ಅಥವಾ ಜನಪದವನ್ನ ಕೂಡಿರುವಂತಹ ಸಿನಿಮಾಗಳು, ನಮ್ಮ ಕಲ್ಚರ್ನ ಹೇಳುವಂತ ಸಿನಿಮಾಗಳು ಯಾವತ್ತು ನಮ್ಮ ಭಾಷೆಯಲ್ಲೇ ನೋಡಿದಷ್ಟು ಬೇರೆಯವ್ರಿಗೆ ಚಂದ, ಅದು ತುಂಬಾ ಚೆನ್ನಾಗಿ ರೀಚ್ ಆಗತ್ತೆ ಅಂತ ನಮ್ಮ ಅನಿಸಿಕೆ. ಸೊ ಹಂಗಾಗಿ ರಿಷಬ್ ಅದನ್ನ ಬರೀ ಕನ್ನಡದಲ್ಲೇ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದ. ಅಂಡ್ ಆ ಕೆಲಸ ತುಂಬಾ ಅದ್ಭುತವಾಗಾಯ್ತು. ಅದಕ್ಕೆ ಹೇಳೋದು ಅಂದ್ರೆ ಒಂದು ಸಿನಿಮಾದ ತಾಕತ್ ಏನು ಅಂದ್ರೆ ಆ ಸಿನಿಮಾಗ ಏನೇನ್ ಬೇಕು ಅದು ಪಡ್ಕೊಳ್ತಾ ಹೋಗುತ್ತೆ ಅಂತ. ಸೊ ಈ ಸಿನಿಮಾದ ತಾಕತ್ತು ಬರೀ ಕನ್ನಡಕ್ಕಲ್ಲ, ಇನ್ನೂ ಹೆಚ್ಚಿನ ಭಾಷೆಗಳಿಗೆ ಹೋಗ್ಬೇಕು ಅಂತ ಆ ಸಿನಿಮಾಗೆ ಅನ್ಸಿದೆ, ಜನರಿಗೆ ಅನ್ಸಿದೆ. ಸೊ ಅವರು ಇದನ್ನ ರಿಲೀಸ್ ಆದ ನಂತರ ಇಲ್ಲ ಇದು ನಮ್ ತಮಿಳಿಗೆ ಬೇಕು, ಇದು ನಮ್ ಹಿಂದಿಗೆ ಬೇಕು, ಇದು ನಮ್ಮ ತೆಲುಗಿಗೆ ಬೇಕು, ಮಲಯಾಳಂಗೆ ಬೇಕು ಅಂತ ಹೇಳಿ ಅವ್ರುಗಳೇ ಬಂದು ಅವರು ಡಬ್ಬಿಂಗ್ ಮಾಡಿಸ್ಕೊಂಡು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಸಕ್ಸಸ್ ಏನು ಬೇಕಾಗಿಲ್ಲ. ಅಂದ್ರೆ ಇವತ್ತು ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಇಂಡಿಯನ್ ಫಿಲ್ಮ್ಸ್ ಅಂತ ಏನ್ ಕರಿತೀವಿ, ಎಲ್ರೂ ಎಲ್ಲಾ ಭಾಷೆಯ ಸಿನಿಮಾಗಳನ್ನು ನೋಡ್ತಾರೆ. ಯಾಕಂದ್ರೆ ಸಬ್ಟೈಟಲ್ ಇರೋದ್ರಿಂದ ಒಂದು, ಎರಡನೇದು ನಮ್ಮ ನಮ್ಮ ದೇಶದ ನಮ್ ದೇಶದ್ದೇ ಅಲ್ದೇ ಇರುವಂತ ಭಾಷೆಗಳನ್ನು ನೋಡುವಂತ ಜನ ಸುಮಾರು ಜನ ಇದ್ದಾರೆ. ಈಗ ಜಾಪನೀಸ್ ಫಿಲಂ ಆಗಿರ್ಬೋದು, ಕೊರಿಯನ್ ಫಿಲ್ಮ್ಸ್ ಆಗಿರ್ಬೋದು, ಈ ತರ ಸಿನಿಮಾಗಳು ನಮ್ಗೆ ಸಬ್ಟೈಟಲ್ ಅಲ್ದೇ ಇದ್ರೆ ಬೇರೆ ಭಾಷೆ ಸಿನಿಮಾ ನೋಡೋದಕ್ಕೆ ಆಗಲ್ಲ. ಅವ್ರೇನ್ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಬಿಡಲ್ಲ. ಆದ್ರೂ ಕೂಡ ನಾವು ನೋಡ್ತೀವಿ ಅಂದ್ರೆ ಅದೇ ತರದ ಪ್ರೀತಿ ಬೇರೆ ದೇಶಗಳಲ್ಲೂ ಕೂಡ ಕನ್ನಡ ಸಿನಿಮಾ ಬಗ್ಗೆ ಬರಬೇಕು ಅನ್ನೋದು ರಿಷಬ್ಗೆ ತುಂಬಾ ಒಳಗಡೆ ಹೋಗ್ಕಂತ ಒಂದು ವಿಷಯ. ಸೊ ಹಂಗಾಗಿ ಅದನ್ನ ಕನ್ನಡದಲ್ಲೇ ರಿಲೀಸ್ ಮಾಡಿದ್ವಿ. ಲೇಟರ್ ಆನ್ ಡಿಮ್ಯಾಂಡ್ ಇದ್ದಂಗೆ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ, ಕನ್ನಡಕ್ಕಿಂತ ಕನ್ನಡದ ಜೊತೆಲಿ ಬೇರೆ ಬೇರೆ ಭಾಷೆಯ ಭಾಷೆಯಲ್ಲೂ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಅದನ್ನ ಬೇರೆ ಬೇರೆ ಭಾಷೆಗೆ ಡಬ್ ಮಾಡಿದ್ವಿ. ಅಂಡ್ ಉದ್ದೇಶ ವಾಸ್ ವೆರಿ ಕ್ಲಿಯರ್, ಕನ್ನಡದಲ್ಲೇ ಎಲ್ಲರೂ ಈ ಸಿನಿಮಾನ ನೋಡಬೇಕು ಅನ್ನೋಂಥದ್ದು. ಹೌದು ಹೌದು ಸರ್, ದಟ್ಸ್ ಈ ಒಂದು ಥಾಟ್ ಏನಿದೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಅಂಡ್ ಏನಂದ್ರೆ ಪರ್ಸನಲಿ ಹೇಳಬೇಕಂದ್ರೆ ಈಗ್ಲೂ ಕೂಡ ಮೂವಿ ಫುಲ್ ಹೌಸ್ ಇದೆ. ಅಂಡ್ ಮತ್ತೇನಂದ್ರೆ ನಾನೇ ಸ್ವತಃ ಅಂದ್ರೆ ಪರ್ಸನಲಿ ಹೇಳಬೇಕಂದ್ರೆ ಮೂರ್ ಸಾರಿ ನಾನೇ ಸಿನಿಮಾ ನೋಡಿದೀನಿ. ಅಂಡ್ ಮತ್ತೇನಂದ್ರೆ ಸರ್, ಇವಾಗ ಒಂದಷ್ಟು ಕಾಂಟ್ರವರ್ಸಿ ಸಿನಿಮಾ ಅಂದ್ಮೇಲೆ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಈಗ ತಾನೇ ರೀಸೆಂಟ್ ಆಗಿ ನಟ ಚೇತನ್ ಅವರು ಒಂದ್ ಮಾತನ್ನ ಹೇಳ್ತಾರೆ, ದೈವಾರಾಧನೆ ಭೂತಕೋಲ ಇದೆಲ್ಲ ಹಿಂದೂ ಸಂಸ್ಕೃತಿ ಅಲ್ಲ ಅಂತ. ಇದ್ರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ ಏನಿಲ್ಲ, ಅದನ್ನ ಅವತ್ತೇ ಟಿವಿ ಮಾಧ್ಯಮಗಳಲ್ಲಿ, ನಾನು ಅವತ್ತು ಹೈದರಾಬಾದ್ ಅಲ್ಲಿದ್ದೆ, ಇದನ್ನ ನೋಡ್ತಾ ಇದ್ದೆ. ಸೊ ಟಿವಿ ಮಾಧ್ಯಮಗಳಲ್ಲಿ ಅವತ್ತು ಕೂಡ ಅಲ್ಲಿನ ನಲಿಕೆ ಮಾಡುವಂತಹ ಆ ಜನಾಂಗ ಏನಿದೆ, ಅವರ ಮುಖಂಡರುಗಳಾಗಿರ್ಬೋದು, ಆ ನಲಿಕೆ ಮಾಡತಕ್ಕಂಥವ್ರಾಗಿರ್ಬೋದು, ಅವ್ರುಗಳೇ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಮುಂದೆ ನಾವು ಏನೇ ಮಾತಾಡಿದ್ರು ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ತುಂಬಾ ಕ್ಲೀಶೆ ಕೂಡ ಆಗತ್ತೆ. ಯಾಕಂದ್ರೆ ಅವರು ತಿಳಿದವರು, ಆ ಆಚರಣೆಗಳನ್ನ ಮಾಡ್ಕೊಂಡ್ ಬರ್ತಿರುವಂತವ್ರು, ಅದನ್ನ ನಡ್ಸ್ಕೊಂಡ್ ಬರ್ತಿರುವಂತವ್ರು. ಸೊ ಅವ್ರ ಅದ್ರ ಬಗ್ಗೆ ಮಾತಾಡಿದ್ರೆ ಅಥೆಂಟಿಸಿಟಿ ಜಾಸ್ತಿ ಇರತ್ತೆ ಅಂತ ನನಗನ್ಸುತ್ತೆ. ಸೊ ಎನಿವೇ ಅವರುಗಳು ಉತ್ತರ ಕೊಟ್ಟಿದ್ದಾರೆ. ಸೊ ಇವರಿಗೆ ಮತ್ತೆ ಮತ್ತೆ ನಾವು ಉತ್ತರ ಕೊಡೋದಾಗ್ಲಿ, ನಾವು ಮತ್ತೆ ಚರ್ಚೆಗಿಳಿಯೋದಾಗ್ಲಿ, ಬೇರೆಯವ್ರನ್ನ ಬೇರೆ ವಿಚಾರಗಳನ್ನ ಒಂದು ಸಿನಿಮಾದ ಮೂಲಕ, ಹಂಗಾದ್ರೆ ಯಾವ್ದು ಯಾವ ವಿಚಾರಗಳನ್ನ ಮಾತಾಡ್ಲೇಬಾರ್ದು ಸಿನಿಮಾದ ಮೂಲಕ ಅನ್ನೋದಾದ್ರೆ, ಸಿನಿಮಾ ಮಾಧ್ಯಮ ಅನ್ನೋದು ಯಾಕಿದೆ? ಮುಂಚೆ ನಾಟಕಗಳಿತ್ತು. ಏನಂದ್ರೆ ಅವಾಗ ಮಾಸ್ಟರ್ ಹಿರಣ್ಣಯ್ಯ ಅವರು ನಾಟಕಗಳನ್ನ ಮಾಡ್ಬೇಕಾದ್ರೆ ಅವತ್ತಿನ ಸರ್ಕಾರ ಆಗಿರ್ಬೋದು, ಅವರು ಏನು ಸರಿ ತಪ್ಪುಗಳನ್ನ ಮಾಡ್ತಾರೆ, ಅವತ್ತಿನ ಯಾವುದೇ ಒಂದು ಸೋಷಿಯಲ್ ಇಶ್ಯೂ ಇರ್ಬೋದು, ಅದನ್ನೆಲ್ಲದನ್ನು ಎತ್ತಿ ಹಿಡಿದು ಅದಕ್ಕೆ ಒಂದು ಕನ್ನಡಿ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಸೊ ನಿಮ್ಗೆ ಮೀಡಿಯಾ ಥಿಯೇಟರ್ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಇತ್ತಲ್ಲ, ಅದೇ ಇಂಪಾರ್ಟೆನ್ಸ್ ಇವತ್ತು ನಿಮ್ಗೆ ಟಿವಿ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಸಿನಿಮಾಗಾಗಿರ್ಬೋದು ಅದು ಟ್ರಾನ್ಸ್ಫರ್ ಆಗಿದೆ. ಸೊ ಸಿನಿಮಾದಲ್ಲೂ ಕೂಡ ನೀವು ಯಾವ್ದಾದ್ರು ಒಂದು ವಿಚಾರನ ಮಾತಾಡ್ಬೇಕು ಅಂದ್ರೆ ಅದಕ್ಕೆ ಅವ್ರು ಬೈತಾರೆ, ಇವ್ರು ಬೈತಾರೆ, ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನಮ್ಮ ಒಳಗಡೆ ಏನ್ ವಿಚಾರಗಳಿದೆ ಅದನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ಅಷ್ಟೇ ಅದು ಅಲ್ವಾ. ಆ ಜನಪದವನ್ನ ನಾವು ತಿಳಿಸುವಂತ ಪ್ರಯತ್ನ ಮಾಡಿದೀವಿ. ಸೊ ಅದ್ರ ಬಗ್ಗೆ ಯಾರಿಗೆ ಏನೇ ತಕರಾರು ಇದ್ರು ಅವ್ರವ್ರು ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ಕೊಂಡು
ಬಗೆಹರಿಸ್ಕೋತಾರೆ ಅಂತ ನನಗೆ ಅನ್ಸುತ್ತೆ. ಹೌದು ಸರ್, ಖಂಡಿತ. ಸಿನಿಮಾ ಅನ್ನೋದು ಹೇಗೆ ಅಂದ್ರೆ ಇದೊಂದು ಇನ್ಫೋಟೈನ್ಮೆಂಟ್ ತರ, ಇನ್ಫಾರ್ಮೇಶನ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಜೊತೆಗೆ ಎಜುಕೇಶನ್ ಇರುತ್ತೆ, ಕೊನೆನ ಒಂದು ಮೆಸೇಜ್ ಕೂಡ ಇರುತ್ತೆ, ಜನರಿಗೆ ತಿಳಿಸುವಂತಹ ಒಂದು ಮಾಧ್ಯಮ ಅಂತಾನೂ ಕೂಡ ಹೇಳ್ಬೋದು. ಮತ್ತೆ ಇನ್ನೊಂದು ಮಾತು ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ, ಜೊತೆಗೆ ಟ್ರೋಲ್ ಹಾಕ್ತಾ ಇದೆ, ಮೀನ್ಸ್ ಗಳಲ್ಲೆಲ್ಲ ನೋಡ್ತಾ ಇದೀವಿ ನಾವು, ಮೋದಿ ಅವರು ನವೆಂಬರ್ 11 ಕಾಂತಾರ ಟೀಮ್ ಜೊತೆ ಸಿನಿಮಾ ನೋಡ್ತಾರೆ ಅನ್ನೋದು, ಇದ್ರ ಬಗ್ಗೆ ಕಾಂತಾರ ಟೀಮ್ ಜೊತೆ ನೋಡಲ್ಲ, ನೋಡ್ತಾರ ಇಲ್ಲೋ ಅದು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಡೆಲ್ಲಿ ನೋಡ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಕಸ್ಮಾತ್ ನೋಡಿದ್ರು, ಯಾಕಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಬಂದು ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಅನ್ಸುತ್ತೆ. ಬಟ್ ನಾವ್ ಯಾರು ತಂಡವಾಗಿ ಅವ್ರ ಜೊತೆ ನೋಡುವಂತ ಕಾರ್ಯಕ್ರಮ ಇಲ್ಲ. ಮೋಸ್ಟ್ಲಿ ನೋಡಿದ್ರೆ ರಿಷಬ್ ಒಬ್ಬ ಅವ್ರ ಜೊತೆ ಹೋಗ್ಬೋದು ಅನ್ಸುತ್ತೆ. ಅವ್ರು ನೋಡ್ತೀನಿ ಅಂತ ಹೇಳಿರೋದೇ ತುಂಬಾ ಅದ್ಭುತವಾದಂತ ವಿಷಯ. ಸೊ ನೋಡಿದ್ರೆ ನಮ್ಗೆಲ್ರಿಗೂ, ಹೌದು, ನೋಡಿದ್ರೆ ನಮ್ಗೆಲ್ರಿಗೂ ಬಹಳ ಖುಷಿ ಆಗುತ್ತೆ. ಖಂಡಿತ ಸರ್, ಅದು ನಮ್ಮ ಆಸೆಯೂ ಕೂಡ. ಹೌದು ಅಂದ್ರೆ ಪ್ರಧಾನಿ ಅವರು ಒಂದು ಕನ್ನಡದ ಸಿನಿಮಾನ ನೋಡ್ತಾರೆ ಅಂತಂದ್ರೆ ನಮ್ಮ ಕನ್ನಡ, ಖಂಡಿತವಾಗ್ಲೂ ನಮ್ಮ ಕನ್ನಡದ ಸಿನಿಮಾಗಳು ವರ್ಲ್ಡ್ ವೈಡ್ ಹೆಸರು ಮಾಡ್ತಾ ಇದೆ, ಇದು ತುಂಬಾ ಖುಷಿ ಪಡುವಂತ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್, ಆ ಕಾಂತಾರ ಟೀಮ್ಗೆ, ನಿಮ್ಗೆ, ಮತ್ತೆ ಮುಂದೆ ಮಾಡುವಂತಹ ಪ್ರತಿಯೊಂದು ಪ್ರಾಜೆಕ್ಟ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕಾಂತಾರ 300 ಅಲ್ಲ 1000 ಡೇಸ್ ಓಡ್ಲಿ ಅನ್ನೋದು ನಮ್ಮೆಲ್ಲರೂ ಆಶಯ ಸರ್. ನಿಮ್ಮೆಲ್ಲರ ಆಸೆನೆ ಕಾಂತಾರ ಸಿನಿಮಾನ ಇಲ್ಲಿ ತನಕ ತಗೊಂಡ್ಬಂದಿದೆ. ಹಾಗೆ ನಿಮ್ಮೆಲ್ಲರ ಆಸೆ ಇನ್ನು ಮುಂದಕ್ಕೂ ಕೂಡ ಕಾಂತಾರ ಸಿನಿಮಾನ ತಗೊಂಡೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಸೊ ಎಲ್ಲಾ ಜನತೆಗೂ ಧನ್ಯವಾದಗಳನ್ನ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾನ ಇನ್ನೂ ಸುಮಾರಷ್ಟು ಜನ ನನಗೆ ಮೆಸೇಜ್ ಮೂಲಕ ಹೇಳ್ತಿರೋದು, ಇನ್ನೂ ಟಿಕೆಟ್ ಸಿಗ್ತಿಲ್ಲ ಸರ್, ತಂದೆ ತಾಯಿ ಎಂದ್ರು ಕರ್ಕೊಂಡು ಹೋಗ್ಬೇಕು, ನಾನ್ ನೋಡಿದೆ ಸರ್, ಅಪ್ಪ ಅಮ್ಮನ್ ಕರ್ಕೊಂಡು ಹೋಗ್ಬೇಕು ಬಟ್ ಟಿಕೆಟ್ ಸಿಗ್ತಿಲ್ಲ. ಸುಮಾರಷ್ಟು ಜನ ಪರ್ಸನಲ್ ಮೆಸೇಜ್ ಹಾಕಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಿಮ್ಮ ಕಡೆ ನಿಮ್ಮ ಮೂಲಕ ನಾನು ಹೇಳಕ್ ಇಷ್ಟಪಡೋದಿಷ್ಟೇ. ಬೆಡ್ ರೆಡನ್ ಆಗಿರುವಂತ ತಂದೆ ತಾಯಿ ಆಗಿರ್ಬೋದು, ಹುಷಾರಿಲ್ದೇ ಇರುವಂತ ತಂದೆ ತಾಯಿಯಂದ್ರಾಗಿರ್ಬೋದು, ಅವರೆಲ್ಲರೂ ನೋಡೋದಕ್ಕೆ ಆಸೆ ಪಡ್ತಾ ಇದಾರೆ. ಏನಾದ್ರೂ ವ್ಯವಸ್ಥೆ ಮಾಡ್ಸಿ ಸರ್ ಅಂತ ಎಲ್ಲಾದ್ರೂ ಕೇಳ್ತಿದ್ರು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ ಪೈರಸಿ ಅನ್ನೋ ಬೆಡಂಬೂತ ಹೆಂಗ ಹಬ್ಕೊಂಡಿದೆ ಅಂದ್ರೆ ನಮಗೆ ಎಲ್ಲೂ ಕೂಡ ಆ ಕಾಪಿನ ಆಚೆ ಪರ್ಸನಲ್ ಆಗಿ ಯಾರಿಗೂ ಕೊಡುವಂತಹ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಪೈರಸಿಯ ಭಯಕ್ಕೋಸ್ಕರ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಬಂದು ಥಿಯೇಟರ್ ಅಲ್ಲಿ ಅದನ್ನ ನೋಡುವಂತ ಪ್ರಯತ್ನ ಮಾಡಿ. ಆಗ್ಲೇ ಇಲ್ಲ ಅಂದ್ರೆ ಇನ್ನು 100 ನಂತರ ಆಫ್ಟರ್ 100 ಮೇ ಬಿ ನಿಮ್ಮ ಎಲ್ಲರ ಮನೆಗಳಿಗೆ ಅದನ್ನ ತಲುಪಿಸುವಂತ ಪ್ರಯತ್ನ ಆಗುತ್ತೆ ಟಿವಿ ಮೂಲಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ, ಆ ಒಂದು ಮುನ್ನುಗ್ಗುವಂತ ಧೈರ್ಯ ಕೊಟ್ಟಿದ್ದಕ್ಕೆ ನಮ್ಮ ತಂಡಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿ ಶುಡ್ ನಾಟ್ ಫರ್ಗೆಟ್ ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಸರ್ ಮತ್ತೆ ಕಾರ್ತಿಕ್ ಅವರು ಇಂತ ಒಂದು ಅದ್ಭುತ ಸಿನಿಮಾಕ್ಕೆ ನಮಗೆ ಬೆನ್ನೆಲುಬಾಗ್ ನಿಂತು ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಮೂಡ್ ಬರೋ ತರ ಮಾಡಿ ಇಷ್ಟು ಅದ್ಭುತವಾಗಿ ಜನರಿಗೆ ತಲುಪಿಸಿದ್ದಕ್ಕೆ ಆ ಇಡೀ ಹೊಂಬಾಳೆ ಫಿಲ್ಮ್ಸ್ ನ ಎಲ್ಲಾ ಆದರ್ಶ ಅಂತ ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದು ಅವ್ರಿಗೂ ಕೂಡ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.